ಕಥಾಲೋಕ ಮಕ್ಕಳ ಕಥೆಗಳು ಮಾಲಿಕೆಯಲ್ಲಿ ಅನುಪಮಾ ನಿರಂಜನ ಅವರ ದಿನಕ್ಕೊಂದು ಕಥೆ ಭಾದ್ರಪದ ಸಂಪುಟದಿಂದ ಆಯ್ದ ಕತೆ ಮೂರ್ಖರ ಬುದ್ಧಿವಂತಿಕೆ ನಾವು ಈಗ ಈ ಕಥೆನ ಕೇಳೋಣ ಒಂದಾನೊಂದು ಹಳ್ಳಿಯಲ್ಲಿ ಇದ್ದವರೆಲ್ಲ ಮೂರ್ಖ ಶಿಖಾಮಣಿಗಳೇ ಆಗಿದ್ರು ಆದರೆ ಅವರಿಗೆ ತಾವು ಬಹಳ ಬುದ್ಧಿವಂತರು ಅನ್ನತಕ್ಕಂತಹ ಒಂದು ಅಹಂಭಾವ ಇತ್ತು ಆ ಊರಿನಲ್ಲಿ ಒಂದಾದರೂ ಬೆಕ್ಕಿರಲಿಲ್ಲ ಅಂತ ಪ್ರಾಣಿನೇ ಅಲ್ಲಿನ ಜನ ಕಂಡೇ ಇರಲಿಲ್ಲ ಇದರಿಂದಾಗಿ ಆ ಹಳ್ಳಿನಲ್ಲಿ ಇಲಿಗಳ ಕಾಟ ಬಹಳ ಆಗಿತ್ತು ಇಲಿಗಳು ಮನುಷ್ಯರ ಬಟ್ಟೆಗಳು ಪುಸ್ತಕಗಳು ಹಾಗೂ ಆಹಾರವನ್ನೆಲ್ಲ ತಿಂದು ಹಾಕ್ ಇದ್ವು ಒಂದು ದಿನ ನೆರೆ ರಾಜ್ಯದಿಂದ ಅಪರಿಚಿತ ಒಬ್ಬ ಬಂದ ರಾತ್ರಿ ಆಯಿತು ಅಂತ ಅವನು ಆ ಹಳ್ಳಿಯ ಭೋಜನ ಶಾಲೆಯಲ್ಲಿ ಉಳ್ದ ಅವನು ತನ್ನ ಜೊತೆಗೆ ಕಪ್ಪು ಬೆಕ್ಕು ಒಂದನ್ನು ತಂದಿದ್ದ ಅಪರಿಚಿತ ಊಟ ಮಾಡ್ತಾ ಇದ್ದಾಗ ಬೆಕ್ಕು ಚಂಗನೆ ನೆಗೆದು ಲೀಲಾಜವಾಗಿ ಕೊಠಡಿಯಲ್ಲಿ ಓಡಾಡ್ತಾ ಇದ್ದಂತಹ ಹತ್ತಾರು ಇಲಿಗಳನ್ನ ತಿಂದಹಾಕ್ತು ಇದನ್ನ ಕಂಡ ಭೋಜನಶಾಲೆಯ ಯಜಮಾನ ಇಂಥ ಪ್ರಾಣಿ ನನ್ನ ಹತ್ರ ಇದ್ರೆ ಒಳ್ಳೇದು ಅಂತ ಇರಿಸಿ ಅಯ್ಯ ನೂರ್ ವರಹ ಕೊಡ್ತೇನೆ ಈ ಪ್ರಾಣಿ ನನ್ನ ಕೊಡು ಅಂತ ಕೇಳಿದ ಒಂದು ಸಾಮಾನ್ಯ ಬೆಕ್ಕಿಗೆ ಆತ ಅಷ್ಟು ಹಣ ಕೊಡ್ತಾನಲ್ಲ ಅಂತ ಅಪರಿಚಿತನಿಗೆ ಆಶ್ಚರ್ಯ ಆಯ್ತು ಆತ ತಕ್ಷಣ ಹಣ ತಗೊಂಡು ಬಿರ್ ಬಿರ್ನೆ ಅಲ್ಲಿಂದಲೇ ಹೊರಟೇ ಬಿಟ್ಟ ತಿರುಗ ನೋಡಿದ್ರೆ ಮತ್ತೆ ಹಣ ಎಲ್ಲಿ ವಾಪಸ್ ಇಸ್ಕೊಂಡ್ಬಿಡ್ತಾರೋ ಅನ್ನುವ ಭೀತಿಯಿಂದ ಓಡತೊಡಗ್ದ ಅವನು ಸ್ವಲ್ಪ ದೂರ ಹೋಗೋ ಹೊತ್ತಿಗೆ ಯಜಮಾನನ್ ಸೇವಕ ಓಡ್ತಾ ಬರೋದು ಕಾಣಿಸ್ತು ಅಪರಿಚಿತ ತನ್ನ ವೇಗವನ್ನು ದ್ವಿಗುಣಗೊಳಿಸಿದ ಸೇವಕ ಕೂಗ್ದ ಆ ಪ್ರಾಣಿಗೆ ತಿನ್ನಕ್ಕೆ ಏನ್ ಕೊಡ್ಬೇಕು ಏನ್ ಬೇಕಾದ್ರೂ ಕೊಡಿ ಅಂತ ಅಪರಿಚಿತ ಹೊರಟೇ ಹೋದ ದೂರದಿಂದ ಅವನ ಮಾತು ಸೇವಕನಿಗೆ ಬೇರೆ ತರ ಆಗಿ ಕೇಳಿಸ್ತು ಮನುಷ್ಯರು ಮತ್ತು ಪ್ರಾಣಿಗಳನ್ನ ಕೊಡಿ ಅಂತ ಹೇಳ್ದ ಅಂತ ಸೇವಕ ಯಜಮಾನನ್ಗೆ ಹೇಳ್ದ ಯಜಮಾನನ್ಗೆ ನಡಕ ಉಂಟಾಯ್ತು ಈ ನರಭಕ್ಷಕ ಪ್ರಾಣಿ ತನ್ನನ್ನೇ ನುಂಗ್ಬಿಟ್ರೆ ಅನ್ನತಕ್ಕಂತಹ ಹೆದರಿಕೆ ಆಗಿ ಅದನ್ನ ಸಾಯಿಸಕ್ಕೆ ನಿರ್ಧಾರ ಮಾಡ್ದ ಆದರೆ ಅದರ ಹತ್ರ ಹೋಗೋದಕ್ಕೆ ಯಾರಿಗೂ ಧೈರ್ಯನೇ ಇರಲಿಲ್ಲ ಕಡೆಗೆ ಬೋಧನ ಶಾಲೆಗೆ ಬೆಂಕಿ ಹಚ್ಚುವ ಹಾಗೆ ಆಜ್ಞಾಪಿಸಿದ ಮನೆ ಉರಿತಾ ಇರೋದನ್ನ ಕಂಡು ಬೆಕ್ಕು ಕಿಟಕಿಯಿಂದ ಪಕ್ಕದ ಮನೆಗೆ ಹಾರಿತು ಆ ಮನೆಗೂ ಬೆಂಕಿ ತಗೊಳ್ಸಿದ್ರು ಬೆಕ್ಕು ಇನ್ನೊಂದ್ ಮನೆಗ್ ಜಿಗಿತು ಹೀಗೆ ಆ ಹಳ್ಳಿಯಲ್ಲಿದ್ದ ಮನೆಗಳೆಲ್ಲ ಭಸ್ಮ ಆದವು ಬೆಕ್ಕು ಅಪರಿಚಿತನ ಹಿಂದೆ ಓಡಿ ಅವನ ಹೆಗಲ ಮೇಲೆ ಏರಿತು ಮೂರ್ಖ ಜನ ಬೀದಿನಲ್ಲಿ ಕೂತ್ಕೊಂಡು ಕಣ್ ಕಣ್ ಬಿಟ್ರು ಇಷ್ಟು ಹೊತ್ತು ನಾವು ಮೂರ್ಖರ ಬುದ್ಧಿವಂತಿಕೆ ಎಂಬ ಕಥೆಯನ್ನು ಕೇಳಿದ್ವಿ ತಮ್ಮೊಡನೆ ರಾಜಲಕ್ಷ್ಮಿ ಗೋಪಾಲ್ ಪುನಃ ಭೇಟಿಯಾಗೋಣ ನಮಸ್ಕಾರ